ನಮಸ್ಕಾರ ವೀಕ್ಷಕರೆ, ಯೋಗ ಮಂತ್ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆಶಾಗೌಡ. ಇವತ್ತಿನ ಸಂಚಿಕೆಯಲ್ಲಿ ನಾನು ಫಾರ್ವರ್ಡ್ ಬೆಂಡಿಂಗ್ ಆಸನ, ಅದು ಜಾನು ಶೀರ್ಷಾಸನ, ಹಾಗೂ ಜಾನು ಶೀರ್ಷಾಸನದ ವೇರಿಯೇಷನ್ ಮತ್ತು ಪರಿವೃತ್ತ ಜಾನು ಶೀರ್ಷಾಸನ ಮಾಡೋದು ಹೇಗೆ ಹಾಗೂ ಇದರ ಬೆನಿಫಿಟ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಜಾನು ಶೀರ್ಷಾಸನ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ವಜ್ರಾಸನದಿಂದ ದಂಡಾಸನಕ್ಕೆ ಬರಬೇಕು. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ದೇಹದ ಪಕ್ಕ ಇಟ್ಟು ಎರಡೂ ಕಾಲುಗಳನ್ನು ಜೋಡಿಸಿ ಮೊದಲನೇದಾಗಿ ಸ್ಥಿತಿ ದಂಡಾಸನ. ದಂಡಾಸನದಿಂದ ನಿಮ್ಮ ಎಡಗಾಲನ್ನು ಫಸ್ಟು ಫೋಲ್ಡ್ ಮಾಡಬೇಕು. ನಿಮ್ಮ ಬಲಗಾಲನ್ನು ಸ್ಟ್ರೇಟಾಗಿ ಇಡಿ ಹಾಗೂ ನಿಮ್ಮ ಬಲ ಮಂಡಿಯನ್ನು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡುತ್ತಾ ನಿಮ್ಮ ಬಿಗ್ ಟೋಸ್ನ ಲಾಕ್ ಮಾಡಿಕೊಳ್ಬೇಕು. ಹಾಗೆ ನಿಮ್ಮ ಹಣೆಯ ಭಾಗವನ್ನು ನಿಮ್ಮ ಮಂಡಿಗೆ ಪ್ಲೇಸ್ ಮಾಡಬೇಕು. ಜಾನು ಶಿರಶಾಸನ ದೀರ್ಘವಾದ ಉಸಿರಾಟ 5-10 ಬಾರಿ. ಈಗ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮತ್ತೆ ಮೇಲಕ್ಕೆ ಚಾಚಿ ಉಸಿರು ಬಿಡುತ್ತಾ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ನಿಮ್ಮ ಎಡಗಾಲನ್ನು ಸ್ಟ್ರೆಚ್ ಮಾಡಿ ಮತ್ತೆ ಬಲಗಾಲನ್ನು ಫೋಲ್ಡ್ ಮಾಡಬೇಕು. ಈಗ ಉಸಿರು ತಗೊಳ್ತಾ ಎರಡು ಕೈಗಳನ್ನು ಮತ್ತೆ ಮೇಲಕ್ಕೆ ಚಾಚಿ ಉಸಿರು ಬಿಡುತ್ತಾ ನಿಮ್ಮ ಎಡ ಬಿಗ್ ಟೋವನ್ನು ಲಾಕ್ ಮಾಡ್ಕೊಳ್ಳಿ. ನಿಮ್ಮ ಫೋರ್ಹೆಡ್ ಅಂದರೆ ನಿಮ್ಮ ಹಣೆಯ ಭಾಗವನ್ನು ನಿಮ್ಮ ಮಂಡಿಯ ಮೇಲೆ ಪ್ಲೇಸ್ ಮಾಡಬೇಕು. ಜಾನು ಶಿರಶಾಸನ ಅಂದರೆ ಜಾನು ಅಂದರೆ ನಿಮ್ಮ ಮಂಡಿ ಮೊಣಕಾಲು, ಶಿರ ಅಂದರೆ ನಿಮ್ಮ ಹಣೆಯ ಭಾಗ. ನಿಮ್ಮ ಹಣೆಯ ಭಾಗವನ್ನು ನಿಮ್ಮ ಮೊಣಕಾಲಿಗೆ ಪ್ಲೇಸ್ ಮಾಡೋದು ಈ ಆಸನದ ಹೆಸರು ಜಾನು ಶಿರಶಾಸನ. 5-10 ಬಾರಿ ದೀರ್ಘ ಉಸಿರಾಟ. ಉಸಿರು ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ರಿಲ್ಯಾಕ್ಸ್, ಎರಡೂ ಕಾಲುಗಳನ್ನು ಸ್ಟ್ರೆಚ್ ಔಟ್ ಮಾಡಿ ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಬೇಕು. ಈಗ ಮತ್ತೆ ಸ್ಥಿತಿ ದಂಡಾಸನ. ಜಾನು ಶೀರ್ಷಾಸನ ವೇರಿಯೇಷನ್ 1 ಮಾಡಿದ್ದಾಯ್ತು. ಈಗ ನೆಕ್ಸ್ಟ್ ವೇರಿಯೇಷನ್, ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್. ಮತ್ತೆ ನಿಮ್ಮ ಎಡಗಾಲನ್ನು ಫೋಲ್ಡ್ ಮಾಡಿ ಬಲಗಾಲನ್ನು ಸ್ಟ್ರೆಚ್ ಮಾಡಿ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡುತ್ತಾ ನಿಮ್ಮ ಕಾಲಿನ ಸೈಡ್ಸ್, ನಿಮ್ಮ ಪಾದದ ಸೈಡ್ನ ಹೋಲ್ಡ್ ಮಾಡಿ ನಿಮ್ಮ ಹಣೆಯ ಭಾಗವನ್ನು ಮೊಣಕಾಲಿಗೆ ಪ್ಲೇಸ್ ಮಾಡಬೇಕು. ಮತ್ತೆ ಇಲ್ಲಿ 5-10 ಬಾರಿ ದೀರ್ಘ ಉಸಿರಾಟ. ಫೋರ್ಹೆಡ್ ಟು ದ ನೇ, ಜಾನು ಶಿರಶಾಸನ. ಉಸಿರು ತಗೊಳ್ತಾ ನಿಧಾನವಾಗಿ ತಲೆಯನ್ನು ಮೇಲಕ್ಕೆ ಎತ್ತಿ ಎರಡೂ ಕೈಗಳನ್ನು ರಿಲೀಸ್ ಮಾಡಿ ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ರಿಲ್ಯಾಕ್ಸ್ ಮಾಡಿ. ಈಗ ಕಾಲುಗಳನ್ನು ಚೇಂಜ್ ಮಾಡೋಣ. ಸೇಮ್ ಥಿಂಗ್ ನಾವು ಎಡಗಾಲಲ್ಲಿ ಮಾಡೋಣ. ಸ್ಟ್ರೇಟಾಗಿ ಕೂತ್ಕೊಂಡು ನಿಮ್ಮ ಬೆನ್ನನ್ನು ಸ್ಟ್ರೇಟ್ ಮಾಡಿ ಉಸಿರು ತಗೊಳ್ತಾ
ಕೈಗಳನ್ನು ಮೇಲೆ ಚಾಚಿ ಉಸಿರು ಬಿಡುತ್ತಾ ಮತ್ತೆ ನಿಮ್ಮ ಎಡಪಾದದ ಸೈಡ್ಸ್ನ ಹೋಲ್ಡ್ ಮಾಡಿ ನಿಮ್ಮ ಫೋರ್ಹೆಡ್ನ ಮಂಡಿಯ ಮೇಲೆ ಪ್ಲೇಸ್ ಮಾಡಬೇಕು ನಿಮ್ಮ ಮೊಣಕೈಯನ್ನ ಆದಷ್ಟು ನೆಲದ ಕಡೆಗೆ ತರಬೇಕು ನಿಮ್ಮ ದೇಹ ನಿಮಗೆ ಎಷ್ಟು ಸಪೋರ್ಟ್ ಮಾಡುತ್ತೋ ಅಷ್ಟು ಮುಂದೆ ಬಗ್ಗಿ ಹೋಲ್ಡ್ ಮಾಡಿ ನೀವು ನೋಡ್ತಿರೋ ಹಾಗೆ ಈ ಆಸನ ಮಾಡೋದ್ರಿಂದ ನಿಮ್ಮ ಕಾಲುಗಳ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ಅಂಡ್ ಉಸಿರು ಬಿಡ್ತಾ ಎರಡೂ ಕೈಗಳನ್ನು ಕೆಳಗೆ ಇಳಿಸಿ ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ ಸೊ ವೀಕ್ಷಕರೇ ನೋಡಿದ್ರಲ್ಲ ಜಾನು ಶೀರ್ಷಾಸನ 1 ಹಾಗೂ ಜಾನು ಶೀರ್ಷಾಸನ 2 ಮಾಡೋದು ಹೇಗೆ ಅಂತ ಈ ಆಸನ ಮಾಡೋದ್ರಿಂದ ನಿಮ್ಮ ಕಾಲಿನ ಫ್ಲೆಕ್ಸಿಬಿಲಿಟಿ ಅನ್ನ ಇಂಪ್ರೂವ್ ಮಾಡುತ್ತೆ ಹಾಗೂ ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ನ ಫಂಕ್ಷನಿಂಗ್ ನ ಇಂಪ್ರೂವ್ ಮಾಡುತ್ತೆ ನಿಮ್ಮ ಕಿಡ್ನಿ ಫಂಕ್ಷನ್ ಇಂಪ್ರೂವ್ ಆಗುತ್ತೆ ಹಾಗೂ ನಿಮ್ಮ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡುತ್ತೆ ಹಿಪ್ಸ್ ಫ್ಲೆಕ್ಸಿಬಿಲಿಟಿನ ಕೂಡ ಇಂಪ್ರೂವ್ ಮಾಡುತ್ತೆ ಈಗ ಪರಿವೃತ್ತ ಜಾನು ಶೀರ್ಷಾಸನ ಮಾಡೋದು ಹೇಗೆ ಹಾಗೂ ಅದರ ಬೆನಿಫಿಟ್ಸ್ಗಳೆಲ್ಲ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮತ್ತೆ ದಂಡಾಸನಕ್ಕೆ ಹೋಗಬೇಕು ನಿಮ್ಮ ಎಡಗಾಲನ್ನು ಫೋಲ್ಡ್ ಮಾಡಿ ನಿಮ್ಮ ದೇಹವನ್ನು ಎಡಗಡೆಗೆ ಟರ್ನ್ ಮಾಡಬೇಕು ಜಾನು ಶೀರ್ಷಾಸನದಲ್ಲಿ ಮುಂದೆ ತಿರುಗಿದ್ರಿ ಈಗ ನೀವು ಸ್ವಲ್ಪ ಸೈಡ್ನಲ್ಲಿ ಟರ್ನ್ ಆಗಬೇಕು ನಿಮ್ಮ ಬೆನ್ನನ್ನು ಸ್ಟ್ರೇಟ್ ಮಾಡಿ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡ್ತಾ ನಿಮ್ಮ ಬಲಗೈಯನ್ನು ಬಲ ಟೋನಲ್ಲಿ ಹಿಡಿಬೇಕು ಮತ್ತು ಎಡಗೈಯನ್ನು ತಲೆಯ ಮೇಲೆಯಿಂದ ತಂದು ನಿಮ್ಮ ಪಾದದ ಸೈಡ್ ಹೋಲ್ಡ್ ಮಾಡಿ ಮೇಲೆ ನೋಡಬೇಕು ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ಉಸಿರು ಬಿಡುತ್ತಾ ರಿಲ್ಯಾಕ್ಸ್ ಮಾಡಿ ಬ್ಯಾಕ್ ಟು ದಂಡಾಸನ ಈಗ ಮತ್ತೆ ಇದನ್ನು ಲೆಫ್ಟ್ ಸೈಡ್ ರಿಪೀಟ್ ಮಾಡೋಣ ನಿಮ್ಮ ಬಲಗಾಲನ್ನು ಫೋಲ್ಡ್ ಮಾಡಿ ನಿಮ್ಮ ದೇಹವನ್ನು ಸ್ವಲ್ಪ ಬಲಗಡೆಗೆ ಟರ್ನ್ ಮಾಡಿ ಈಗ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡುತ್ತಾ ನಿಮ್ಮ ಲೆಫ್ಟ್ ಬಿಗ್ ಟೋನ ಹುಕ್ ಮಾಡಿ ನಿಮ್ಮ ಬಲಗೈಯನ್ನು ತಲೆಯ ಮೇಲಿಂದ ಸ್ಟ್ರೆಚ್ ಮಾಡಿ ಪಾದವನ್ನು ಹೋಲ್ಡ್ ಮಾಡಿ ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ ನಿಮ್ಮ ದೃಷ್ಟಿ ಮೇಲೆ ನಿಮ್ಮ ಎಡಮಂಡಿಯನ್ನು ಸ್ಟ್ರೇಟಾಗಿ ಇರಿಸಬೇಕು ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ರೈಟ್ ಹ್ಯಾಂಡ್ನ ಸ್ಟ್ರೆಚ್ ಮಾಡಿ
ಲೆಫ್ಟ್ ಹ್ಯಾಂಡ್ನ ರಿಲ್ಯಾಕ್ಸ್ ಮಾಡಿ, ನಿಮ್ಮ ಬಲಗಾಲನ್ನು ಮತ್ತೆ ಸ್ಟ್ರೆಚ್ ಔಟ್ ಮಾಡಿ ದಂಡ ಆಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಸೊ ವೀಕ್ಷಕರೇ, ಪರಿವೃತ್ತ ಜಾನು ಶೀರ್ಷಾಸನ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಈ ಆಸನ ಮಾಡೋದ್ರಿಂದ ನಿಮ್ಮ ಹಿಪ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಹಾಗೂ ನಿಮ್ಮ ರಿಪ್ಸ್ನಲ್ಲಿ ಒಳ್ಳೆಯ ಸ್ಟ್ರೆಚ್ ಸಿಕ್ಕಿ ನಿಮಗೆ ರೆಸ್ಪಿರೇಷನ್ ಪ್ರಾಬ್ಲಮ್ ಇದ್ದಲ್ಲಿ ಇದು ಬಹಳಾ ಉಪಯೋಗಕಾರಿ. ಹಾಗೂ ಈ ಹಿಪ್ ಇಂಜುರಿ ಆಗಿರೋವಂಥವರು, ನೆಕ್ ರಿಲೇಟೆಡ್ ಪ್ರಾಬ್ಲಮ್ ಇರೋವಂಥವ್ರು, ಡೈಜೆಷನ್ ಪ್ರಾಬ್ಲಮ್ ಇರೋವಂಥವ್ರು, ಹಾಗೂ ಈ ಡಯೇರಿಯಾ ಪ್ರಾಬ್ಲಮ್ ಇರೋವಂಥವ್ರು ಈ ಆಸನವನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಈಗ ಸ್ಟ್ಯಾಂಡಿಂಗ್ ಆಸನ ಒಂದು ಹೇಳ್ಕೊಡ್ತೀನಿ, ಅದೇ ಅರ್ಧ ಚಕ್ರಾಸನ. ಹೇಗೆ ಮಾಡೋದು ಹಾಗೂ ಇದರ ಬೆನಿಫಿಟ್ಸ್ಗಳೇನು ಅಂತ ಕೂಡ ತಿಳಿಸ್ಕೊಡ್ತೀನಿ. ಅರ್ಧ ಚಕ್ರಾಸನ, ತಾಡಾಸನದಿಂದ ಎರಡೂ ಕಾಲುಗಳನ್ನು ಜೋಡಿಸಿ ಸ್ಥಿತಿ ತಾಡಾಸನಕ್ಕೆ ಬರಬೇಕು. ನಿಮ್ಮ ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಡಿ, ನಿಧಾನವಾಗಿ ನಿಮ್ಮ ಹಿಪ್ಸ್ನ ಮುಂದಕ್ಕೆ ಪುಷ್ ಮಾಡಿ ನಿಮ್ಮ ಎರಡೂ ಮೊಣಕೈಗಳನ್ನು ಒಟ್ಟಿಗೆ ತಗೊಂಡು ಹೋಗೋ ಹಾಗೆ ಹತ್ರದಲ್ಲಿ ಜೋಡಿಸಬೇಕು. ನಿಮ್ಮ ಶೋಲ್ಡರ್ಸ್ನ ಹಿಂದೆ ರೋಲ್ ಮಾಡಿ, ನಿಮ್ಮ ಶೋಲ್ಡರ್ ಬ್ಲೇಡ್ಸ್ ಸ್ಕ್ವೀಸ್ ಮಾಡಿ, ನಿಮ್ಮ ಗ್ಲೂಟ್ಸ್ನ ಸ್ಕ್ವೀಸ್ ಮಾಡಿ, ನಿಮ್ಮ ಚೆಸ್ಟನ್ನು ಕಂಪ್ಲೀಟಾಗಿ ಓಪನ್ ಮಾಡಿ, ನಿಮ್ಮ ತಲೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ 5-10 ಬಾರಿ ದೀರ್ಘ ಉಸಿರಾಟ. ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬಂದು ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಮೊದಲನೆಯದಾಗಿ ಜಾನು ಶೀರ್ಷಾಸನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ವಜ್ರಾಸನದಿಂದ ದಂಡಾಸನಕ್ಕೆ ಬರಬೇಕು. ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ದೇಹದ ಪಕ್ಕ ಇಟ್ಟು ಎರಡೂ ಕಾಲುಗಳನ್ನ ಜೋಡಿಸಿ ಮೊದಲನೆಯದಾಗಿ ಸ್ಥಿತಿ ದಂಡಾಸನ. ದಂಡಾಸನದಿಂದ ನಿಮ್ಮ ಎಡಗಾಲನ್ನು ಫಸ್ಟು ಫೋಲ್ಡ್ ಮಾಡಬೇಕು. ನಿಮ್ಮ ಬಲಗಾಲನ್ನು ಸ್ಟ್ರೇಟಾಗಿ ಇಡಿ, ಹಾಗೂ ನಿಮ್ಮ ಬಲ ಮಂಡಿಯನ್ನು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡುತ್ತಾ ನಿಮ್ಮ ಬಿಗ್ ಟೋಸ್ನ ಲಾಕ್ ಮಾಡಿಕೊಳ್ಬೇಕು. ಹಾಗೆ ನಿಮ್ಮ ಹಣೆಯ ಭಾಗವನ್ನು ನಿಮ್ಮ ಮಂಡಿಗೆ ಪ್ಲೇಸ್ ಮಾಡಬೇಕು. ಜಾನು ಶಿರಶಾಸನ, ದೀರ್ಘವಾದ ಉಸಿರಾಟ 5-10 ಬಾರಿ. ಈಗ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮತ್ತೆ ಮೇಲಕ್ಕೆ ಚಾಚಿ ಉಸಿರು ಬಿಡುತ್ತಾ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ, ನಿಮ್ಮ ಎಡಗಾಲನ್ನು ಸ್ಟ್ರೆಚ್ ಮಾಡಿ ಮತ್ತೆ ಬಲಗಾಲನ್ನು ಫೋಲ್ಡ್ ಮಾಡಬೇಕು. ಈಗ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮತ್ತೆ ಮೇಲಕ್ಕೆ ಚಾಚಿ ಉಸಿರು ಬಿಡುತ್ತಾ ನಿಮ್ಮ ಎಡ ಬಿಗ್ ಟೋವನ್ನು ಲಾಕ್ ಮಾಡ್ಕೊಳ್ಳಿ. ನಿಮ್ಮ ಫೋರ್ಹೆಡ್ ಅಂದರೆ ನಿಮ್ಮ ಹಣೆಯ ಭಾಗವನ್ನು ನಿಮ್ಮ ಮಂಡಿಯ ಮೇಲೆ ಪ್ಲೇಸ್ ಮಾಡಬೇಕು. ಜಾನು ಶಿರಶಾಸನ ಅಂದರೆ, ಜಾನು ಅಂದರೆ ನಿಮ್ಮ ಮಂಡಿ ಮೊಣಕಾಲು, ಶಿರ ಅಂದರೆ ನಿಮ್ಮ ಹಣೆಯ ಭಾಗ. ನಿಮ್ಮ ಹಣೆಯ ಭಾಗವನ್ನು ನಿಮ್ಮ ಮೊಣಕಾಲಿಗೆ
ಪ್ಲೇಸ್ ಮಾಡೋದು ಈ ಆಸನದ ಹೆಸರು ಜಾನು ಶಿರಶಾಸನ ಐದರಿಂದ 10 ಬಾರಿ ದೀರ್ಘ ಉಸಿರಾಟ ಉಸಿರು ತಗೊಳ್ತಾ ನಿಧಾನವಾಗಿ ಎರಡು ಕೈಗಳನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ರಿಲ್ಯಾಕ್ಸ್ ಎರಡು ಕಾಲುಗಳನ್ನು ಸ್ಟ್ರೆಚ್ ಔಟ್ ಮಾಡಿ ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಈಗ ಮತ್ತೆ ಸ್ಥಿತಿ ದಂಡಾಸನ ಜಾನು ಶಿರ್ಷಾಸನ ವೇರಿಯೇಷನ್ 1 ಮಾಡಿದ್ದಾಯ್ತು ಈಗ ನೆಕ್ಸ್ಟ್ ವೇರಿಯೇಷನ್ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಮತ್ತೆ ನಿಮ್ಮ ಎಡಗಾಲನ್ನು ಫೋಲ್ಡ್ ಮಾಡಿ ಬಲಗಾಲನ್ನು ಸ್ಟ್ರೆಚ್ ಮಾಡಿ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡುತ್ತಾ ನಿಮ್ಮ ಕಾಲಿನ ಸೈಡ್ಸ್ ನಿಮ್ಮ ಪಾದದ ಸೈಡ್ನ ಹೋಲ್ಡ್ ಮಾಡಿ ನಿಮ್ಮ ಹಣೆಯ ಭಾಗವನ್ನು ಮೊಣಕಾಲಿಗೆ ಪ್ಲೇಸ್ ಮಾಡಬೇಕು ಮತ್ತೆ ಇಲ್ಲಿ 5 ರಿಂದ 10 ಬಾರಿ ದೀರ್ಘ ಉಸಿರಾಟ ಫೋರ್ಹೆಡ್ ಟು ದ ನೀ ಜಾನು ಶಿರಶಾಸನ ಉಸಿರು ತಗೊಳ್ತಾ ನಿಧಾನವಾಗಿ ತಲೆಯನ್ನು ಮೇಲಕ್ಕೆ ಎತ್ತಿ ಎರಡೂ ಕೈಗಳನ್ನು ರಿಲೀಸ್ ಮಾಡಿ ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ರಿಲ್ಯಾಕ್ಸ್ ಮಾಡಿ ಈಗ ಕಾಲುಗಳನ್ನು ಚೇಂಜ್ ಮಾಡೋಣ ಸೇಮ್ ಥಿಂಗ್ ನಾವು ಎಡಗಾಲಲ್ಲಿ ಮಾಡೋಣ ಸ್ಟ್ರೈಟಾಗಿ ಕೂತ್ಕೊಂಡು ನಿಮ್ಮ ಬೆನ್ನನ್ನು ಸ್ಟ್ರೈಟ್ ಮಾಡಿ ಉಸಿರು ತಗೊಳ್ತಾ ಕೈಗಳನ್ನು ಮೇಲೆ ಚಾಚಿ ಉಸಿರು ಬಿಡುತ್ತಾ ಮತ್ತೆ ನಿಮ್ಮ ಎಡಪಾದದ ಸೈಡ್ಸ್ನ ಹೋಲ್ಡ್ ಮಾಡಿ ನಿಮ್ಮ ಫೋರ್ಹೆಡ್ನ ಮಂಡಿಯ ಮೇಲೆ ಪ್ಲೇಸ್ ಮಾಡಬೇಕು ನಿಮ್ಮ ಮೊಣಕೈಯನ್ನು ಆದಷ್ಟು ನೆಲದ ಕಡೆಗೆ ತರಬೇಕು ನಿಮ್ಮ ದೇಹ ನಿಮಗೆ ಎಷ್ಟು ಸಪೋರ್ಟ್ ಮಾಡುತ್ತೋ ಅಷ್ಟು ಮುಂದೆ ಬಗ್ಗಿ ಹೋಲ್ಡ್ ಮಾಡಿ ನೀವು ನೋಡ್ತಿರೋ ಹಾಗೆ ಈ ಆಸನ ಮಾಡೋದ್ರಿಂದ ನಿಮ್ಮ ಕಾಲುಗಳ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ಅಂಡ್ ಉಸಿರು ಬಿಡುತ್ತಾ ಎರಡೂ ಕೈಗಳನ್ನು ಕೆಳಗೆ ಇಳಿಸಿ ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ ವೀಕ್ಷಕರೇ ನೋಡಿದ್ರಲ್ಲ ಜಾನು ಶಿರ್ಷಾಸನ 1 ಹಾಗೂ ಜಾನು ಶಿರ್ಷಾಸನ 2 ಮಾಡೋದು ಹೇಗೆ ಅಂತ ಈ ಆಸನ ಮಾಡೋದ್ರಿಂದ ನಿಮ್ಮ ಕಾಲಿನ ಫ್ಲೆಕ್ಸಿಬಿಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಹಾಗೂ ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಫಂಕ್ಷನಿಂಗ್ನ ಇಂಪ್ರೂವ್ ಮಾಡುತ್ತೆ ನಿಮ್ಮ ಕಿಡ್ನಿ ಫಂಕ್ಷನ್ ಇಂಪ್ರೂವ್ ಆಗುತ್ತೆ ಹಾಗೂ ನಿಮ್ಮ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡುತ್ತೆ ಹಿಪ್ಸ್ ಫ್ಲೆಕ್ಸಿಬಿಲಿಟಿನ ಕೂಡ ಇಂಪ್ರೂವ್ ಮಾಡುತ್ತೆ ಈಗ ಪರಿವೃತ್ತ ಜಾನು ಶಿರ್ಷಾಸನ ಮಾಡೋದು ಹೇಗೆ ಹಾಗೂ ಅದರ ಬೆನಿಫಿಟ್ಸ್ಗಳೆಲ್ಲ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮತ್ತೆ ದಂಡಾಸನಕ್ಕೆ ಹೋಗಬೇಕು ನಿಮ್ಮ ಎಡಗಾಲನ್ನು ಫೋಲ್ಡ್ ಮಾಡಿ ನಿಮ್ಮ ದೇಹವನ್ನು ಎಡಗಡೆಗೆ ಟರ್ನ್ ಮಾಡಬೇಕು ಜಾನು ಶಿರ್ಷಾಸನದಲ್ಲಿ ಮುಂದೆ ತಿರುಗಿದ್ರಿ ಈಗ ನೀವು ಸ್ವಲ್ಪ ಸೈಡ್ನಲ್ಲಿ ಟರ್ನ್ ಆಗಬೇಕು
ನಿಮ್ಮ ಬೆನ್ನನ್ನು ಸ್ಟ್ರೇಟ್ ಮಾಡಿ, ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ, ಉಸಿರು ಬಿಡ್ತಾ ನಿಮ್ಮ ಬಲಗೈಯನ್ನು ಬಲ ಟೋನಲ್ಲಿ ಹಿಡಿಬೇಕು. ಮತ್ತೆ ಎಡಗೈಯನ್ನು ತಲೆಯ ಮೇಲೆಯಿಂದ ತಂದು ನಿಮ್ಮ ಪಾದದ ಸೈಡ್ ಹೋಲ್ಡ್ ಮಾಡಿ ಮೇಲೆ ನೋಡಬೇಕು. ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ, ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡಿ ಬ್ಯಾಕ್ ಟು ದಂಡಾಸನ. ಈಗ ಮತ್ತೆ ಇದನ್ನ ಲೆಫ್ಟ್ ಸೈಡ್ ರಿಪೀಟ್ ಮಾಡೋಣ. ನಿಮ್ಮ ಬಲಗಾಲನ್ನು ಫೋಲ್ಡ್ ಮಾಡಿ ನಿಮ್ಮ ದೇಹವನ್ನು ಸ್ವಲ್ಪ ಬಲಗಡೆಗೆ ಟರ್ನ್ ಮಾಡಿ, ಈಗ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ, ಉಸಿರು ಬಿಡುತ್ತಾ ನಿಮ್ಮ ಲೆಫ್ಟ್ ಬಿಗ್ ಟೋನ ಹುಕ್ ಮಾಡಿ ನಿಮ್ಮ ಬಲಗೈಯನ್ನು ತಲೆಯ ಮೇಲಿಂದ ಸ್ಟ್ರೆಚ್ ಮಾಡಿ ಪಾದವನ್ನು ಹೋಲ್ಡ್ ಮಾಡಿ ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ. ನಿಮ್ಮ ದೃಷ್ಟಿ ಮೇಲೆ, ನಿಮ್ಮ ಎಡಮಂಡಿಯನ್ನು ಸ್ಟ್ರೇಟ್ ಆಗಿ ಇರಿಸಬೇಕು. ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ರೈಟ್ ಹ್ಯಾಂಡ್ನ ಸ್ಟ್ರೆಚ್ ಮಾಡಿ, ಲೆಫ್ಟ್ ಹ್ಯಾಂಡ್ನ ರಿಲ್ಯಾಕ್ಸ್ ಮಾಡಿ, ನಿಮ್ಮ ಬಲಗಾಲನ್ನು ಮತ್ತೆ ಸ್ಟ್ರೆಚ್ ಔಟ್ ಮಾಡಿ ದಂಡ ಆಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ವೀಕ್ಷಕರೇ, ಅರ್ಧಚಕ್ರಾಸನ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ಈ ಆಸನ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಸ್ಟ್ರೆಂಥ್ನಿಂಗ್ನ ಇಂಪ್ರೂವ್ ಮಾಡುತ್ತೆ. ಹಾಗೂ ಈ ಲೋ ಬ್ಯಾಕ್ ಪ್ರಾಬ್ಲಮ್ ಇರೋವಂಥವರಿಗೆ ಈ ಆಸನ ಪೇನ್ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸಯಾಟಿಕ್ ಪೇನ್ ಇರೋವಂಥವರಿಗೆ ಈ ಆಸನ ತುಂಬಾ ಬೆನಿಫಿಟ್. ಹಾಗೂ ನಿಮಗೆ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿದ್ದಲ್ಲಿ, ನಿಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದ್ದಲ್ಲಿ ಈ ಅರ್ಧಚಕ್ರಾಸನ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ನ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಯಾರಿಗೆ ರೀಸೆಂಟಾಗಿ ಎನಿ ಕೈಂಡ್ ಆಫ್ ಸರ್ವೈಕಲ್ ಪ್ರಾಬ್ಲಮ್ ಅಥವಾ ಬ್ಯಾಕ್ ಸ್ಪೈನಲ್ ಇಂಜುರಿ ಹಾಗೂ ಸರ್ಜರಿ ಆಗಿದೆ, ಅವರು ಈ ಆಸನವನ್ನು ಅವಾಯ್ಡ್ ಮಾಡಬೇಕು. ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನ ಹಾಗೂ ಅದರ ಬೆನಿಫಿಟ್ಸ್ಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ. ನಮಸ್ತೆ.